ನಮಸ್ಕಾರ, ಇದು ರಾಮ್ ರಾಜ್ ಕಾಟನ್ ಚಿನ್ನದ ಚಿಲಿಪಿಲಿ ಪವರ್ಡ್ ಬೈ ವಂಡರ್ಲಾ. ಮಳೆ ಬಂದ್ರೆ ರೈತರು ಖುಷಿ ಆಗತ್ತೆ, ಎಲೆಕ್ಷನ್ ಅಲ್ಲಿ ಗೆದ್ರೆ ರಾಜಕಾರಣಿಗಳು ಖುಷಿ ಆಗತ್ತೆ, ಪರೀಕ್ಷೆ ಅಲ್ಲಿ ಗೆದ್ರೆ ಸ್ಟೂಡೆಂಟ್ಸ್ ಖುಷಿ ಆಗತ್ತೆ. ಒಂದಲ್ಲ ಒಂದ್ ವಿಷಯ ಏನಾರು ಆದ್ರೆ ಒಬ್ರಲ್ಲ ಒಬ್ರು ಖುಷಿ ಆಗತ್ತೆ. ಬಟ್ ಎಲ್ಲಾರ್ಗು ಖುಷಿ ಆಗೋದು ಒಂದೇ ಒಂದ್ ವಿಷಯದಿಂದ, ಅದು ಮಕ್ಕಳ ಮುಗ್ಧವಾದ ಮುದ್ದು ಮುದ್ದಾದ ಮಾತಿಂದ. ಅದೆಲ್ಲ ನಡೆಯುತ್ತೆ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ. ಸೊ ತಮ್ಮ ಮುದ್ದಾದ ಮುಗ್ಧವಾದ ಮಾತಿಂದ ನಿಮ್ಮನ್ನ ನಗ್ಸಕ್ ಬರ್ತಿದ್ದಾರೆ ಚಿನ್ನರ ಚಿಲಿಪಿಲಿಯ ಪುಟಾಣಿಗಳು. ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಚಿನ್ನರ ಚಿಲಿಪಿಲಿ. ಹಾಯ್. ಹಾಯ್. ಏನಿನ್ ಹೆಸರು? ಮೋನಿಶಾ. ಎಷ್ಟನೇ ಸ್ಟ್ಯಾಂಡರ್ಡ್ ನೀನು? ಯುಕೆಜಿ. ಇಲ್ಲಿಗೆ ಯಾರ ಜೊತೆ ಬಂದಿದ್ಯಾ? ಅಪ್ಪ, ಅಮ್ಮ, ಪಾಪು. ಪಾಪು ಯಾರದು? ನನ್ನ ತಮ್ಮ. ಎಷ್ಟು ವರ್ಷ ಅವನಿಗೆ? 2 ವರ್ಷ. ನಿನಗೆ ಎಷ್ಟು ವರ್ಷ? 6. ಮಮ್ಮಿಗೆ ಎಷ್ಟು ವರ್ಷ? 8. ಪಪ್ಪಂಗೆ ಎಷ್ಟು ವರ್ಷ? 7. ಪಪ್ಪ ಮಮ್ಮಿಗಿನ್ ಚಿಕ್ಕವರಾ? ಹೌದು. ಪಪ್ಪ ಏನ್ ಕೆಲಸ ಮಾಡ್ತಾರೆ? ಸರಿ, ಪಪ್ಪ ಏನ್ ಡ್ರೆಸ್ ಹಾಕೊಂಡು ಹೋಗ್ತಾರೆ? ವೈಟ್ ಶರ್ಟ್ ಮತ್ತೆ ಬ್ಲಾಕ್ ಪ್ಯಾಂಟ್. ಏ, ಹೃತಿಕ್ ರೋಷನ್ ನಿಮ್ ಡ್ಯಾಡಿ. ಸರಿ, ಇವಾಗ ಮಮ್ಮಿ ಏನ್ ಕೆಲಸ ಮಾಡ್ತಾರೆ? ಕಾಲೇಜ್. ಕಾಲೇಜ್ ಅಲ್ಲಿ ಏನ್ ಮಾಡ್ತಾರೆ ಅವರು? ಅವರು ಮಕ್ಕಳು ಏನಾರು ತಪ್ಪದೆ ಒಂದ್ ಕೋಲ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಪಟ್ಟ ಪಟ್ಟ ಅಂತ ಹೋಗ್ಬಿಡ್ತಾರೆ. ಇವಾಗ ಇವ್ರ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರೆಲ್ಲ ಮಮ್ಮಿನ ಏನಂತ ಕರೀತಾರೆ? ಮ್ಯಾಮ್. ಯಾಕೆ? ಅವ್ರಿಗೆ ಬುದ್ಧಿ ಇಲ್ಲ. ಮಮ್ಮಿಗೆ ಬುದ್ಧಿ ಇದೆಯಾ? ಎಷ್ಟಿದೆ ಬುದ್ಧಿ? ಇಷ್ಟು. ಪಪ್ಪಂಗೆ ಎಷ್ಟು ಬುದ್ಧಿ ಇದೆ? ಇಷ್ಟು. ನಿಂಗೆ ಬುದ್ಧಿ ಇದೆಯಾ? ಎಷ್ಟಿದೆ ಬುದ್ಧಿ? ಇಷ್ಟು. ಯಾರು ಕೊಟ್ರು ಅಷ್ಟೊಂದು ಬುದ್ಧಿ ನಿಂಗೆ? ದೇವ್ರು. ಅದೆಂಗೆ ದೇವ್ರ ಬುದ್ಧಿ ಕೊಟ್ಬಿಡ್ತಾನೆ? ನಾನ್ ಕೇಳ್ಕೊತೀನಿ, ಅದಕ್ಕೆ ದೇವ್ರ ಬುದ್ಧಿ ಕೊಟ್ಬಿಡ್ತಾನೆ. ಸರಿಪ್ಪ, ಇವಾಗ ಏನಂತ ದೇವ್ರನ್ ಕೇಳ್ದೆ ಕೇಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಾರೆ. ಪಪ್ಪ ಹೆಂಗ್ ನಮಸ್ಕಾರ ಮಾಡ್ತಾರೆ ತೋರ್ಸು. ಓಂ ಬ್ರಹ್ಮ ದೇವಾಯ ನಮಃ. ಶಿವನಿಗೆ ಪೂಜೆ ಮಾಡಲ್ವಾ ಪಪ್ಪ? ಅದಕ್ಕೆ ಬುದ್ಧಿ ಇಲ್ಲ. ಇವಾಗ ಪಪ್ಪಂಗ್ ಜಾಸ್ತಿ ಬುದ್ಧಿ ಬರ್ಸ್ಬೇಕು ಅಂದ್ರೆ ಏನ್ ಮಾಡೋಣ ನಾವು? ನಾವು ಒಂದ್ ಗಿಫ್ಟ್ ಕೊಟ್ಬಿಟ್ಟು ಜಾಸ್ತಿ ಬುದ್ಧಿ ಬಂದ್ಬಿಡುತ್ತೆ. ಯಾವ ಗಿಫ್ಟ್ ಕೊಡೋಣ ಅವ್ರಿಗೆ? ಬಾರ್ಬಿ ಗಿಫ್ಟ್. ಬಾರ್ಬಿ? ಅದು ಹೆಂಗೆ ಅಮ್ಮ? ದೇವ್ರು ಹಂಗೆ ನಮ್ಮ ಅಪ್ಪಂಗ್ ಹಂಗೆ ಮಾಡಿರೋದು. ಓಕೆ, ವೆರಿ ಗುಡ್ ಕಣೆ. ಏನಿನ್ ಹೆಸರು? ಯಶಸ್. ಇಲ್ಲಿಗೆ ಯಾರ ಜೊತೆ ಬಂದಿದ್ಯಾ? ನಮ್ಮ ಅಪ್ಪ ಅಮ್ಮ ಜೊತೆ. ಯಾರ ಈ ತರ ಹೇರ್ ಸ್ಟೈಲ್ ಮಾಡಿರೋದು ನಿಂಗೆ? ಅಂಕಲ್. ಏನಿ ಹೇರ್ ಸ್ಟೈಲ್ ಹೆಸರು? ಹೇರ್. ಇದೇನಿದ್ದು ಡ್ರೆಸ್? ಚಡ್ಡಿ. ಜೀನ್ಸ್ ಯಾಕೆ ಹಾಕೊಂಡ್ ಬಂದಿಲ್ಲ ನೀನು? ಜೀನ್ಸ್ ನಮ್ಮ ಡ್ಯಾಡಿ ಎಸ್ಬಿಟ್ರು. ಎಸ್ಬಿಟ್ರಾ? ಕಸದ ಗಾಡಿಗೆ. ಕಸದ ಗಾಡಿಗೆ. ಸರಿ, ಇವಾಗ ಮಮ್ಮಿ ಹತ್ರ ಎಷ್ಟು ಸೀರೆ ಇದೆ? ತುಂಬಾ ಸೀರೆ. ಅಷ್ಟೊಂದು ಸೀರೆ ಇಟ್ಕೊಂಡು ಏನ್ ಮಾಡ್ತಾರೆ ಅವರು? ಅವ್ರ ಸ್ಕೂಲ್ಗೆ ಆಮೇಲೆ ಮದ್ವೆಗೆ ಎಲ್ಲಾರು ಹಾಕೊಂಡ್ ಬರ್ತಾರೆ ಈ ತರನೇ ಡ್ರೆಸ್. ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರ ಮಮ್ಮಿ? ಮೇಕಪ್ ಮಾಡ್ಕೋತಾರ? ಏನೇನ್ ಮೇಕಪ್ ಮಾಡ್ಕೋತಾರೆ? ಪಿಂಕ್ ಕಲರ್ ಅವ್ರ ಹತ್ರ ಇದೆ, ಹಿಂಗ್ ಮಾಡ್ಕೊಂಡ್ಬಿಟ್ಟು ಹಿಂಗ್ ಮಾಡ್ಕೋತಾರೆ. ಪಪ್ಪ ಏನ್ ಕೆಲಸ ಮಾಡ್ತಾರೆ ಹೇಳು? ಕಂಪ್ಯೂಟರ್ ಕೆಲಸ. ಏನ್ ಮಾಡ್ತಾರಪ್ಪ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರೆ? ನಿಂಗೆ ಗೊತ್ತಾ ಏನ್ ಕೆಲಸ ಅಂತ? ಆಫೀಸ್ ಕೆಲಸ. ಆಫೀಸ್ ಕೆಲಸನ ಮನೇಲಿ ಯಾಕೆ ಮಾಡ್ತಾರೆ ಅವರು? ಆಫೀಸ್ ಹೋಗ್ತಾರಲ್ಲ ಅಲ್ಲೊಂದು ಅಂಕಲ್ ಇದ್ದಾರೆ ಅವ್ರಿಗೆ, ಅದಕ್ಕೆ ಅವರು ಮನೆಗೆ ಹೋಗ್ತಾ ಮನೆಯಲ್ಲಿ ಆಫೀಸ್ ಕೆಲಸ ಮಾಡಿ ಅಂತ ಕಂಪ್ಯೂಟರ್ ಹೇಳಿರ್ತಾರೆ, ಅವಾಗ ಮಾಡ್ತಾರೆ. ಸುಳ್ಳು ಹೇಳ್ತಾರ ಅವರಿಬ್ರು? ನೀನ್ ಸುಳ್ಳು ಹೇಳ್ತೀಯ? ಗಲಾಟೆ ಮಾಡ್ತೀಯ? ಏನ್ ಗಲಾಟೆ ಮಾಡ್ತೀಯ? ನಂಗೆ ಬೇಗ ಹಾಲು ಕೊಡಲ್ಲ, ಅದಕ್ಕೆ ನನ್ ಗಲಾಟೆ. ಯಾರು ಬೇಗ ಹಾಲು ಕೊಡಲ್ಲ ನಿನ್ಗೆ? ನಮ್ಮ ಮಮ್ಮಿ ದೊಡ್ಡಮ್ಮ ಎಲ್ಲ. ಅದಕ್ಕೆ ಯಾಕೆ ಏನ್ ಮಾಡ್ತಿರ್ತಾರೆ ನಿಂಗ್ ಬೇಗ ಹಾಲು ಕೊಡದೆ? ಅವರು ಪಾತ್ರೆ ಪಾತ್ರೆ ತೊಳಿಸ್ತಿರ್ತಾರೆ. ಆಮೇಲೆ ನಾನು ಹೇಳಕ್ಕೆ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಮಾತಾಡಕ್ಕೆ. ಯಾರ ಜೊತೆ? ಮೇಮ್ ಜೊತೆ. ಪಕ್ಕನ ಪಕ್ಕ ಯಾರು ಕೂತಿರೋದು ಹಂಗಾರೆ? ಅನನ್ಯ ಕೂತಿದ್ದಾಳೆ.
ಅವಳು ಏನಾಗ್ಬೇಕ್ ನಿಂಗೆ? ಏನೂ ಆಗಲ್ಲ. ಏನೂ ಆಗಲ್ಲ ಅವಳು. ಸುಮ್ಮನೆ ಎಲ್ಲ ಬೀದಿ ಹೋಗ್ತಿದ್ದವ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹಾ, ಎಲ್ಲಿದ್ಲು ಅನನ್ಯ? ಮನೇಲಿ ಇದ್ದಲು. ಯಾಕಿದ್ಲು ನಿಮ್ ಮನೇಲಿ? ಮಲ್ಕೊಳಕ್ ಬಂದಿದ್ದಾಳ ನಿಮ್ ಮನೆಗವಳು. ಸರಿ, ಅನನ್ಯ ಪಕ್ಕ ಯಾರು ಕೂತಿರೋದು? ಅಮ್ಮ. ಸರಿ, ಅಮ್ಮ ಎಲ್ಲಿದ್ದೀರು? ಅಮ್ಮನು ಮನೇಲಿ ಕ್ಲೀನ್ ಮಾಡ್ತಾ ಇದ್ರು. ಏನ್ ಕ್ಲೀನ್ ಮಾಡ್ತಿದ್ರು? ಕೆಳಗಡೆ ಇದು ಅದು. ಏನಂತಾರ ಅದಕ್ಕೆ? ಅದಕ್ಕೆ ಏನು ಅನ್ನಲ್ಲ, ಸುಮ್ನೆ ಬರಸ್ತಾರೆ. ಏನ್ ಮಾಡ್ತಾಳೆ ಅನನ್ಯ? ಮುದ್ದು ಮಾಡ್ತಾಳೆ. ಯಾರ್ಗೆ? ನಂಗೆ. ಏನಂತ ಮುದ್ದು ಮಾಡ್ತಾಳ ನಿಂಗೆ? ಆತರ ಮುದ್ದು ಮಾಡ್ತಾಳ? ಅಮ್ಮ ಮುದ್ದು ಮಾಡ್ತಾರ ನಿಂಗೆ? ಪಪ್ಪ ಹೆಂಗ್ ಮುದ್ದು ಮಾಡ್ತಾರೆ? ಮುದ್ದು ಮಾಡ್ತಾರ? ಕಚ್ತಾರ ಪಪ್ಪ? ಕಚ್ತಾರ. ಅಮ್ಮ ಅಡ್ಗೆ ಮಾಡ್ತಾರ ಮನೇಲಿ? ಏನ್ ಅಡ್ಗೆ ಮಾಡ್ತಾರೆ? ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಆನಿಯನ್ ಹಾಕಿ, ಟೊಮೆಟೊ ಹಾಕಿ, ಆಮೇಲೆ ಬೀನ್ಸ್ ಹಾಕಿ, ಆಮೇಲೆ ಬ್ರಿಂಜಾಲ್ ಹಾಕಿ, ಕ್ಯಾರೆಟ್ ಹಾಕಿ ಫ್ರೈ ಮಾಡ್ತಾರೆ. ಏನೆ ಗುಡ್ಡೆ ತರಕಾರಿ ತಂದು ಅಡ್ಗೆ ಮಾಡ್ತಾರೆ ನಿಮ್ಮ ಮಮ್ಮಿ? ಇರಬರದೆಲ್ಲ ಹಾಕ್ಬಿಡ್ತಾರ ಒಂದೇ ಸಲ? ಹಾಕ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾರೆ. ಫ್ರೈ ಮಾಡ್ಬಿಟ್ಟು ಹೋಗ್ತೇನೆ ಹಾಲಕ್ಕೆ. ಸರಿ, ನಿನ್ಗೆ ಅಡ್ಗೆ ಮಾಡಕ್ ಬರತ್ತಾ? ಯಾವ ಅಡ್ಗೆ ಮಾಡ್ತೀಯಾ? ಬೀನ್ಸ್, ಕ್ಯಾರೆಟ್ ಪಲ್ಯ. ಹಾ, ಹೆಂಗ್ ಮಾಡೋದು? ಬೀನ್ಸ್ ಕ್ಯಾರೆಟ್ ಪಲ್ಯ ಫ್ರೈ ಮಾಡ್ತಿದ್ಯಾ ಅದನ್ನ? ಹಾ, ಮಾಡ್ಬಿಟ್ಟು ಹಾಲ್ಗೆ ಹೋಗ್ಬಿಡೋದು. ಅನನ್ಯಾಗ ಅಡ್ಗೆ ಮಾಡಕ್ ಬರತ್ತಾ? ಅವಳೇನ್ ಮಾಡ್ತಾಳ ಅಡ್ಗೆ? ಏನಿದ್ದು ಕತ್ತಿ ಯುದ್ಧ ತರ ಇತ್ತಿದ್ದು? ಹಿಂಗೆ ಯುದ್ಧ ಮಾಡ್ಬಿಟ್ಟು ಹಾಲಗ್ ಬಂದ್ಬಿಡ್ತಾಳ ಅವಳನ್ನ. ಹೋಗ್ಲಿ, ಫೈನಲ್ ಆಗಿ ಹೇಳಿ, ನಿಮ್ ಡ್ಯಾಡಿಯಾಗಿ ಅಡ್ಗೆ ಮಾಡಕ್ ಬರತ್ತಾ? ಏನ್ ಅಡ್ಗೆ ಮಾಡ್ತಾರ ಅವರು? ಕ್ಯಾರೆಟ್ ಹಾಕಿ, ಸೊಪ್ಪಾಕಿ, ಮತ್ತೆ ಅಡ್ಗೆ ಮಾಡ್ತಾರ. ಎಲ್ಲರೂ ಒಟ್ನಲ್ಲಿ ಫ್ರೈ ಮಾಡಿ ಹಾಲಗ್ ಬಂದ್ ಕೂತ್ಕೊಂಡ್ಬಿಡ್ತೀರಾ? ಅನ್ನ ಚಪಾತಿ ಯಾರು ಮಾಡಲ್ವಾ ಮನೇಲಿ? ಇಲ್ಲ, ಮಾಡಲ್ಲ. ಯಾಕೆ ಅನ್ನ ಯಾಕೆ ಮಾಡಲ್ಲ ನಿಮ್ಮಮ್ಮ? ಅನ್ನ ಅವ್ರಿಗೆ ಮರ್ತೋಗಿದೆ, ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನ ಮಾಡಕ್ಕೆ. ಹಾಯ್. ಹಾಯ್. ಏನ್ ನಿನ್ ಹೆಸರು? ಯುವನ್. ಯಾವ ಸ್ಟ್ಯಾಂಡರ್ಡ್ ನೀನು? ಹಿಂಗಂದ್ರೆ ಒಂದ್. ಹಿಂಗಂದ್ರೆ ಒಂದೇ ಸ್ಟ್ಯಾಂಡರ್ಡ್? ಹೌದು. ನಿನ್ಗೆ ಎಷ್ಟು ವರ್ಷ ಯುವನ್? ಇದೇನಿದು ಒಂದೇ ವರ್ಷ. ನಿಂಗೆ ಯಾರು ನಂಬರ್ಸ್ ಹೇಳ್ಕೊಟ್ಟಿರೋದು? ಅಪ್ಪ. ಅಪ್ಪನಾ? ಪಪ್ಪ ಏನ್ ಕೆಲಸ ಮಾಡ್ತಾರೆ? ಕಂಪ್ಯೂಟರ್ ಕೆಲಸ. ಕಂಪ್ಯೂಟರ್ ಕೆಲಸ ಮಾಡಿನು ಈ ತರ ನಂಬರ್ಸ್ ಹೇಳ್ಕೊಟ್ಟಿದಾರ ನಿಮ್ಗೆ? ಏನ್ ಕೆಲಸ ಮಾಡ್ತಾರೆ ಮಮ್ಮಿ? ಏನೇನ್ ಅಡ್ಗೆ ಮಾಡಕ್ ಬರತ್ ಮಮ್ಮಿಗೆ? ಫ್ರೆಂಚ್ ಫ್ರೈಸ್. ಆಮೇಲೆ ಅದೊಂದೇ ಮಾಡೋದು? ಅನ್ನ ಸಾರು, ಚಪಾತಿ, ದೋಸೆ, ಇಡ್ಲಿ ಏನು ಬರಲ್ವಾ ಅವ್ರಿಗೆ? ಇಲ್ಲ. ಸರಿ, ಯಾವತ್ತಾರು ಕೇಳಿದ್ಯಾ ಮಮ್ಮಿನ ಫ್ರೆಂಚ್ ಫ್ರೈಸ್ ಬಿಟ್ಟು ಬೇರೆ ಯಾಕೆ ಮಾಡಲ್ಲ ನೀನು ಅಂತ? ಅಮ್ಮ ಫ್ರೆಂಚ್ ಫ್ರೈಸ್ ಮಾಡುತ್ತೆ, ಆಮೇಲೆ ಅನ್ನ ಮಾಡುತ್ತೆ. ಮಾಡ್ತಾರ ಅನ್ನ? ಸದ್ಯ ಅನ್ನ ಮಾಡಕ್ ಬರತ್ತಾ ಮಮ್ಮಿಗೆ? ರಸಮ್ ಯಾರು ಮಾಡ್ತಾರೆ? ನಾನೇ. ಹೆಂಗ್ ಮಾಡೋದು ರಸಮ್ಮ? ಕತ್ತಿ ಮಿಕ್ಸ್ ಮಾಡಿ ಕೊಡಿ. ಅದು ರಸಮ್ಮ? ಯಥಾರಾಜ ತಥಾ ಪ್ರಜಾ. ಏನ್ ಮಾಡೋದು ಈ ಭವ್ಯವಾದ ಅನ್ನ ರಸಮ್ನ ನಿಮ್ ಡ್ಯಾಡಿ ತಿಂತಾರ? ಕುಡಿತಾರೆ. ಕುಡಿತಾರೆ. ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಹಾಗೆ ಇವ್ರ ಸಂಸಾರದ ಬಗ್ಗೆ ಇವ್ರ ತಲೆಯಲ್ಲಿ ಏನೇನೋ ಕಲ್ಪನೆಗಳಿದೆ. ಇನ್ನು ಹೇಳೋದಕ್ಕೆ ಬೇಕಾದಷ್ಟಿದೆ, ಬಟ್ ನೀವ್ ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್ ನ. ಇದು ರಾಮ್ ರಾಜ್ ಕಾಟನ್ ಚಿನ್ನರ ಚಿಲಿಪಿಲಿ ಪವರ್ಡ್ ಬೈ ವಂಡರ್ಲಾ. ವೆಲ್ಕಮ್ ಬ್ಯಾಕ್ ಟು ರಾಮ್ ರಾಜ್ ಕಾಟನ್ ಚಿನ್ನರ ಚಿಲಿಪಿಲಿ ಪವರ್ಡ್ ಬೈ ವಂಡರ್ಲಾ. ಮನೀಷಾ, ನೀನ್ ಏನ್ ತಿಂದ್ರೆ ತುಂಬಾ ಶಕ್ತಿ ಬರತ್ ನಿನಗೆ? ಮುದ್ದೆ. ಮುದ್ದೆ ಹೆಂಗಿರುತ್ತೆ ಹೇಳು? ದಪ್ಪಕ್ಕಿರುತ್ತೆ. ಹೆಂಗ್ ಮಾಡೋದು ಮುದ್ದೆನಾ? ಒಂದ್ ಕೋಲ್ ತಗೋಬೇಕು. ಎಲ್ಲ ಅಲ್ಲಾಡ್ಸ್ಬೇಕು.
ಮುದ್ದೆನ. ಏನೇನ್ ಹಾಕಿರ್ತಾರೆ ಮುದ್ದೆಯಲ್ಲಿ? ಹಸಿಟ್ಟು ಮತ್ತೆ ರಾಗಿ. ಮುದ್ದೆ ಹೆಂಗಾಗತ್ತದು? ಅದು ನಾವು ಒಂದ್ ಕಡ್ಡಿ ತಗೊಂಡಿರ್ತೀವಲ್ವಾ, ಬಿಂದಿಗೆಯಲ್ಲಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡ್ತೀವಿ. ಬಿಂದಿಗೆಯಲ್ಲಿ ಮಾಡೋದ ಮುದ್ದೆ ನಿಮ್ಮ ಮನೇಲಿ? ಯಾರ ಮನೇಲಿ ಜಾಸ್ತಿ ಮುದ್ದೆ ತಿನ್ನೋದು? ನಮ್ಮಪ್ಪ. ಎಷ್ಟಪ್ಪ ಮುದ್ದೆ ತಿಂತಾರೆ? ಅಷ್ಟೊಂದ್ ಮುದ್ದೆ? ಅದಕ್ಕೆ ನಿಮ್ಮಮ್ಮ ಬಿಂದಿಗೆಯಲ್ಲಿ ಮಾಡೋದು. ನಿಂಗ್ ದೇವ್ರ ಪೂಜೆ ಮಾಡಕ್ ಬರುತ್ತಾ? ಪಪ್ಪ ಮಮ್ಮಿ ಮಾಡ್ತಾರ ದೇವ್ರ ಪೂಜೆ? ನಮಸ್ಕಾರ ಮಾಡ್ತಾರೆ. ಹಿಂಗ್ ನಮಸ್ಕಾರ ಮಾಡ್ತಾರೆ? ಹಿಂಗೆ. ಯಾವ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ? ರಾಮಗೆ ಎಲ್ಲಾಗ್ ಮಾಡ್ತಾರೆ. ರಾಮ ಮನೆ ಎಲ್ಲಿರೋದು? ರಾಮ ದೇವ್ರ ಮನೆ ಬದಿಯ ದೇವಸ್ಥಾನದಲ್ಲ ಇರುತ್ತದು. ಯಾರವ್ರಿಗೆ ಊಟ ತಿಂಡಿ ಎಲ್ಲ ಕೊಡೋದು? ಊಟ ತಿಂಡಿ ಎಲ್ಲ ಅದು ಬರೀ ಫೋಟೋಲಿ ಇರುತ್ತೆ. ಫೋಟೋ ಮಾತ್ರ? ನಿದ್ದೆ ಮಾಡಲ್ವಾ ದೇವ್ರು? ಮಾಡುತ್ತೆ ಒಂದೊಂದ್ಸಲ ಒಂದೊಂದ್ಸಲ. ಈಗ ಫೋಟೋಲಿರೋ ದೇವ್ರು ಯಾವಾಗ್ಲೂ ನಿಂತ್ಕೊಂಡೇ ಇರ್ತಾರಲ್ವಾ, ಅವ್ರಿಗೆ ಸುಸ್ತಾಗಲ್ವಾ? ಸುಸ್ತಾದ್ರೆ ಏನ್ ಮಾಡ್ತಾರ ಅವರು? ಸ್ವಲ್ಪ ನೀರು ಕುಡಿತಾರೆ. ಸ್ವಲ್ಪ ನೀರು ಕುಡಿದ್ಬಿಡ್ತಾರೆ, ಆಮೇಲೆ ಆಟ ಆಡಕ್ ಹೋಗ್ತಾರೆ. ಆಟ ಆಡಕ್ ಹೊಟ್ಟೋಗ್ತಾರ ದೇವ್ರು? ಮಳೆ ಎಲ್ಲಿಂದ ಬರುತ್ತೆ ಗೊತ್ತಾ ನಿಂಗೆ? ಎಲ್ಲಿಂದ ಬರುತ್ತೆ ಮಳೆ? ಆಚೆಯಲ್ಲಿ ಹೊರಗಡೆ. ಹೊರಗಡೆ ಹೆಂಗೆ ಮಳೆ ಬರುತ್ತೆ ಅಷ್ಟೊಂದು? ಒಂದ್ ಸಲ ನೀರ್ ಹಾಕ್ತಾರೆ. ಅವಾಗ ಮಳೆ ಯಾರ್ ನೀರ್ ಹಾಕ್ತಾರೆ? ಗಂಗೆ. ಗಂಗೆ ಎಲ್ಲಿಂದ ನೀರ್ ಹಾಕ್ತಾರೆ? ಸ್ನಾನ ಮಾಡ್ಕೊತಾ ಇದ್ದಾರೆ, ಸ್ನಾನ ಮಾಡ್ಕೊತಾ ಇರ್ತಾಳೆ, ಅದಕ್ಕೆ ನೀರ್ ಬರ್ತಾ ಇರುತ್ತೆ. ಅದ್ ಯಾಕೆ ಅವಳು ಸ್ನಾನ ಮಾಡ್ಕೋಬೇಕಾದ್ರೆ ಮಳೆ ಬರೋದು? ಅವಳೆಲ್ಲ ಒಂದ್ಸಲ ಚಾಕ್ಲೇಟ್ ಎಲ್ಲ ತಿನ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಕೊಳೆ ಆಗ್ಬಿಟ್ಟಿರುತ್ತೆ ಅದಕ್ಕೆ. ಗಂಗೆ ಚಾಕ್ಲೇಟ್ ತಿನ್ ಬಟ್ಟೆ ಕೊಳೆ ಮಾಡ್ಕೊಂಡಿದ್ಲು. ಅನನ್ಯ ಗಲಾಟೆ ಮಾಡ್ತಾಳ? ಅನನ್ಯನ್ನ ಮಾತಾಡ್ಸ್ಬೇಕಾ? ಅನನ್ಯನ ಏನ್ ಕೇಳ್ಬೇಕು ಅವಳ? ನಿನ್ ಹೆಸರೇನು ಅಂತ. ನೀನೆ ಕೇಳ್ಬಿಡು ಅತ್ಲಾಗ. ಹೌದಾ, ನಿನ್ ಹೆಸರೇನು? ಅನನ್ಯ. ಅಪ್ಪ ಏನ್ ಮಾಡ್ತಾರೆ ಮನೇಲಿ? ಆನ್ಸರ್ ಮಾಡು ಅವಳು ಕೇಳ್ತಿರೋದಕ್ಕೆ. ಆನ್ಸರ್? ಮನೇಲಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾರೆ. ಏನ್ ಸಮಾಚಾರ? ಏನಿಲ್ಲ. ಏನ್ ಸಮಾಚಾರ ಅನನ್ಯ? ಏನು ಇಲ್ಲ. ಸರಿ, ಇವಾಗ ಡ್ಯಾಡಿಗೆ ಏನಾರು ಕ್ವಶನ್ ಕೇಳ್ತೀಯಾ? ಕೇಳು. ಪಪ್ಪಂಗೆ ಏನ್ ಕ್ವಶನ್ ಕೇಳ್ಬೇಕು? ನೀವು ಯಾಕೆ ಆಫೀಸ್ ಕಂಪ್ಯೂಟರ್ ಮಾಡ್ತೀರಾ? ಹೇಳಪ್ಪ. ಮನೇಲೂ ಕಂಪ್ಯೂಟರ್ ಮಾಡ್ತೀರಾ? ಇದು ಈ ಪ್ರಶ್ನೆ, ಯಾಕೆ ಆಫೀಸ್ ಅಲ್ಲೂ ಕಂಪ್ಯೂಟರ್ ಮಾಡ್ತೀರಾ, ಮನೇಲೂ ಕಂಪ್ಯೂಟರ್ ಮಾಡ್ತೀರಾ, ಹೇಳಿ ಸರ್. ಕೆಲಸ ಮಾಡ್ಬೇಕಲ್ವಾ ಅದಕ್ಕೆ. ಹೌದಾ, ಸರಿ. ಸರಿನಾ? ಮಮ್ಮಿ ಏನಾರು ಕೇಳೋದಿದ್ಯಾ? ಕೇಳು. ನನ್ನ ಹೆಸರು ಉಷಾರಾಣಿ. ನೀನ್ ಯಾವ ಸ್ಕೂಲ್ಗೆ ಹೋಗ್ತೀಯಾ? ಕಸ್ತೂರ್ಬಾ ಸ್ಕೂಲ್. ಏನ್ ಕೆಲಸ ಮಾಡ್ತೀಯ ನೀನು? ಟೀಚರ್ ಕೆಲಸ ಮಾಡ್ತೀನಿ. ಟೀಚರ್ ಕೆಲಸನಾ? ಏನ್ ಅಡ್ಗೆ ಮಾಡ್ತೀಯ ನೀನು? ಎಲ್ಲ ಮಾಡ್ತೀನಿ, ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಬಿಟ್ಟು ಹೊರಗೆ ಹೋಗಿ ಅಣ್ಣ ಮಾಡಲ್ವಾ, ಮಾಮ ಮಾಡಲ್ವಾ, ಮಾಡ್ತೀಯಾ? ಮಾಡ್ತೀನಿ. ಜೂನಿಯರ್ ಶಾಲೆ ನೀನ್ ಮೀಟ್ ಮಾಡಿಪ್ಪ ಎಲ್ಲಾರು. ಯುವನ್, ಮನೇನಲ್ಲಿ ಯಾರು ಮೇಕಪ್ ಮಾಡ್ಕೊಳ್ಳೋದು? ಅಮ್ಮ. ಏನೇನ್ ಮೇಕಪ್ ಮಾಡ್ಕೋತಾರೆ? ಬಟ್ಟೆ ಹಾಕೊಂಡು ಸೀರೆ ಹಾಕೊಂಡು ಮಾಡ್ತಾರೆ. ನಿನ್ನ ಹತ್ರ ಯಾವ್ಯಾವ ಟಾಯ್ಸ್ ಇದೆ ಯುವನ್? ದೊಡ್ಡ ಡಾಲ್ಸ್. ಆಮೇಲೆ ಇನ್ನೇನಿದೆ? ದೊಡ್ಡ ಟೈಗರ್. ಎಲ್ಲ ದೊಡ್ಡ ದೊಡ್ಡದೇ ಇರೋದಾ? ಹೌದು. ಇವಾಗ ಟಿವಿಲಿ ಏನೇನ್ ನೋಡ್ತೀಯ ಹೇಳು ನಂಗೆ. ಛೋಟಾ ಭೀಮ್. ಪಪ್ಪ ಏನ್ ನೋಡ್ತಾರೆ? ಪಪ್ಪ ಟಾಮ್ ಅಂಡ್ ಜೆರಿ. ಸರಿ, ಇವಾಗ ಪಪ್ಪನ ಜೊತೆ ಯಾವತ್ತಾರ ಆಫೀಸ್ಗೆ ಹೋಗಿದ್ಯಾ ನೀನು? ಹೋಗಿಲ್ವಾ? ಹೋಗಿದ್ಯಾ? ಇಲ್ಲ. ಹೋಗಿದ್ಯಾ ಹೋಗಿಲ್ವಾ ಡಿಸೈಡ್ ಮಾಡೋ. ಹೋಗಿಲ್ಲ. ನೀನು ಹೋಗಿದ್ಯಾ ಆಫೀಸ್ಗೆ? ಏನ್ ಮಾಡ್ದೆ ಹೋಗ್ಬಿಟ್ಟು? ಹಾಲು ಕುಡ್ದ್ಯಮ್ಮ. ಮುದ್ದು ಮಕ್ಕಳ ಮುಗ್ಧವಾದ ಮಾತು ಹೀಗೆ ಮುಂದುವರಿಯುತ್ತೆ. ನೀರ್ ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್ನ. ಇದು ರಾಮರಾಜ್ ಕಾಟನ್ ಚಿನ್ನದ ಚಿಲಿಪಿಲಿ, ಪವರ್ಡ್ ಬೈ ವಂಡರ್ಲಾ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಕಾಟನ್ ಚಿನ್ನದ ಚಿಲಿಪಿಲಿ, ಪವರ್ಡ್ ಬೈ ವಂಡರ್ಲಾ. ಮನುಷ್ಯ ದೊಡ್ಡೋಳಾದ್ಮೇಲೆ ಏನಾಗ್ತೀಯ ನೀನು? ಡಾಕ್ಟರ್. ಡಾಕ್ಟರ್ ಆಗ್ಬೇಕು ಅಂದ್ರೆ ಏನಪ್ಪ ಓದ್ಬೇಕು? ಇಂಜಿನಿಯರ್. ಡಾಕ್ಟರ್ ಆಗ್ಬಿಟ್ರೆ ಏನೇನ್ ಕೆಲಸ ಮಾಡ್ಬೇಕು ನಾವು? ಇಂಜೆಕ್ಷನ್ ಕೊಡ್ಬೇಕು. ಆಪರೇಷನ್ ಮಾಡಕ್ ಗೊತ್ತಾ ನಿನ್ಗೆ? ಹೆಂಗ್ ಮಾಡೋದು ಆಪರೇಷನ್?
ಕೈ ಆಪರೇಷನ್ ಅಂದ್ರೆ ಕೈ ಕಟ್ ಮಾಡ್ಬಿಟ್ಟು ಕೈ ಏನಾರ ಆಗಿದ್ದೆ ಚೆಕ್ ಮಾಡ್ಬಿಟ್ಟು ತಿರ್ಗಿ ಹಾಕೋದು ಕೈ. ಇವಾಗ ತಲೆನೋವಿಗೆ ತಲೆ ಆಪರೇಷನ್ ಮಾಡ್ಬೇಕು ಅಂದ್ರೆ ತಲೆ ಕಟ್ ಮಾಡ್ಬಿಡೋದು, ಕಟ್ಟು ಆಮೇಲೆ ಚೆಕ್ ಮಾಡೋದ, ಚೆಕ್ ಮಾಡ್ಬಿಟ್ಟು ತಿರ್ಗಿ ಹಾಕೋದು. ಹೆಂಗೆ ವಾಪಸ್ ಹೆಂಗ ಹಾಕೋದು ತಿರ್ಗಾ ತಲೆ? ಹಿಂಗ ಇಟ್ಕೊಂಡು ಪ್ಲಾಸ್ಟರ್ ಹಾಕ್ತೀನಿ. ಅದು ನೀನ್ ಪಾಪು ಆಗಿದ್ದಾಗ ಎಲ್ಲಿದ್ದೆ? ಹೊಟ್ಟೆಗಿದ್ದೆ. ಯಾರ ಹೊಟ್ಟೆ ಒಳಗಿದ್ದೆ? ಅಮ್ಮ. ಯಾಕೆ ಅಮ್ಮ ಹೊಟ್ಟೆ ಒಳಗಿದ್ದೆ? ನೀನು ಹುಡುಗಿಯವ್ರ ಹೊಟ್ಟೆ ಒಳಗಿರ್ತಾರೆ ಅದಕ್ಕೆ. ಈ ಜನರಲ್ ನಾಲೆಡ್ಜ್ ಯಾರು ಹೇಳ್ಕೊಟ್ಟಿರೋದು? ನಮ್ಮಪ್ಪ. ಕಕ್ಕಲಕ್ಕಲ್ಲ ವಲ್ಲಪ್ಪ, ನಿಮ್ ಡ್ಯಾಡಿ ಹೇಳ್ಕೊಡ್ಬೇಕಾಗಿರೋದ್ ಬಿಟ್ ಮಿಕ್ಕಿದ್ದೆಲ್ಲ ಹೇಳ್ಕೊಟ್ಟಿದಾರೆ ಅವರು. ಸರಿ, ನೀನ್ ದೊಡ್ಡವರಾದ್ಮೇಲೆ ಏನಾಗ್ತೀಯ ಹೇಳು? ನಾನು ರೈತ ಆಗ್ತೀನಿ. ರೈತ? ಯಾರು ರೈತ ಆಗು ಅಂತ ಹೇಳ್ಕೊಟ್ಟಿರೋದು? ನಮ್ಮ ಫ್ರೆಂಡ್. ಅವನ ಹೆಸರೇನು? ಅವನ ಹೆಸರು ಸಂಜನ್. ಅವನು ರೈತ ಆಗ್ತಾನಂತ? ಅವನ್ ಇಂಜಿನಿಯರ್. ಅವನ್ ಇಂಜಿನಿಯರ್ ಆಗ್ಬೇಕು, ನೀನ್ ರೈತ ಆಗ್ಬೇಕು. ರೈತ ಆಗ್ಬೇಕು ಅಂದ್ರೆ ಏನ್ ಓದ್ಬೇಕು? ರೈತ ಏನು? ನಾನು ಏನು ಓದಲ್ಲ. ಮತ್ತೆ ಸಂಬಳ ಯಾರು ಕೊಡ್ತಾರೆ ರೈತಂಗೆ? ದುಡ್ಡು ಗಣೇಶ ಕೊಡ್ತಾನೆ. ಗಣೇಶ ಕೊಡ್ತಾನೆ ದುಡ್ಡು? ಕತೆ ಹೇಳಕ್ ಬರುತ್ತ ನಿಂಗೆ? ಇಂಗ್ಲಿಷ್ ಅಲ್ಲಿ ಹೇಳು, ಕೇಳಿಸ್ಕೊತೀನಿ ನಾನು. Once a cow was very thirsty, but water, now she is the water. One by one. Action match aglebeku. Water came up. Cow signed up water, flew away happily. Full action. Yav bhashayil adru agirbodu idu? Kathe antu artha agutalvene amma? ಏನಪ್ಪ ಯಾರು ಪ್ಲಾನ್ ಅದು ಅದೇ ಇಲ್ಲ ನೀನ್ ಹೇಳು ಒಂದ್ಸಲ ಹಂಗಾರೆ ವೆರಿ ಹ್ಯಾಪಿ ನೀನ್ ಹ್ಯಾಪಿನಾ ಈಗ ನಿಂಗೆ ಆಟ ಆಡಕ್ ತುಂಬಾ ಇಷ್ಟ ತಾನೆ ಜೋಕಾಲಿಲೆಲ್ಲ? ನೀರಲ್ಲೂ ಆಟ ಆಡಕ್ ಇಷ್ಟನಾ? ಏನೇನ್ ಆಟ ಆಡಿದ್ಯಾ ನೀರಲ್ಲಿ? ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಮಾಡಕ್ ಬರುತ್ತ ನಿಂಗೆ? ಹೆಂಗ್ ಸ್ವಿಮ್ಮಿಂಗ್ ಮಾಡಕ್ ತೋರ್ಸು? ದಬ ದಬ ಮಾಡ್ಬೇಕು. ದಬ ದಬ ಅಂತ ಮಾಡ್ಬೇಕ? ವಂಡರ್ಲಾಗ್ ಹೋಗಿದ್ಯಾ? ಏನ್ ಮಾಡಿದ್ಯಾ ವಂಡರ್ಲಾಗ್ ಹೋಗಿ? ಅಲ್ಲಿ ಮುಳುಗೋಗ್ಬಿಡ್ತೀನಿ. ಯಾಕೆ? ಅಲ್ಲಿ ತುಂಬಾ ಆಟ ಇದೆ. ಈಗ ನೀನ್ ದೊಡ್ಡನಾದ್ಮೇಲೆ ಏನಾಗ್ತೀಯ ಹೇಳು? ಡಾಕ್ಟರ್ ಆಗಿ ಏನೇನ್ ಮಾಡ್ತೀಯ ಹೇಳಪ್ಪ ನಂಗೆ. ಚುಚಿ. ಯಾರ್ಗೆ? ನಂಗೆ. ನನಗ? ಯಾಕೋ ನನಗೆ ಯಾಕೋ ಚುಚ್ಚಿ? ನಿಂಗೆ ಪ್ರಾಬ್ಲಮ್ ಆಗಿದಲ್ಲ, ಆ ಚುಚ್ಚಿ ಮಾಡ್ತೀನಿ. ಏನ್ ಪ್ರಾಬ್ಲಮ್ ಆಗಿದೆ ನನಗೆ? ಮೆಟೀರಿಯಲ್ ಹೋಗ್ಬಿಟ್ಟಿದೆ ಬಾಡಿ. ಬಾಡಿದ ಮೆಟೀರಿಯಲ್ ಹೊರಟೋಗಿದ್ಯಂತೆ. ಸರಿ, ಇವಾಗ ಮೆಟೀರಿಯಲ್ ನಿಂಗೆ ಸರಿ ಮಾಡೋದು? ಚುಚ್ಚಿ ಮಾಡಿ ಸರಿ ಮಾಡಿ. ಈಗ ಡಾಕ್ಟರ್ ಯಾವ ಕಲರ್ ಕೊಟ್ಟು ಹಾಕೋತಾರೆ? ಬ್ಲೂ ಕಲರ್. ಹೊಸದಾಗಿ ಕಂಡಿಡಿದ್ಬಿಟ್ಟ ಇವನು. ಅದು ಕಾಂಪೌಂಡ್ರ್ ಕಣು ಡಾಕ್ಟರ್ ಅಲ್ಲ. ಈಗ ನಿಮ್ಮೆಲ್ಲರಿಗೂ ಪಿಕ್ಚರ್ ತೋರಿಸ್ತೀನಿ. ಆ ಪಿಕ್ಚರ್ ಅಲ್ಲಿ ಏನಿದೆ ಅಂತ ನಂಗೆ ಹೇಳ್ಬೇಕು. ಓಕೆ, ಎಲ್ಲರೂ ಆ ಸ್ಕ್ರೀನ್ ನೋಡಿ. ಯಾರಮ್ಮ ಅದು ಮನೀಷಾ? ಸೂಪರ್ಮ್ಯಾನ್. ಸೂಪರ್ಮ್ಯಾನ್? ಅದು ಸೂಪರ್ಮ್ಯಾನ್. ಕೂದ್ಲು ಯಾಕೆ ಹಿಂಗಿದೆ? ಪುನೀತ್ ರಾಜ್ಕುಮಾರ್. ಅದು ಅಭಿಜ್ಞ, ನೀ ಮಾಡ್ಕೋತಿಯ ಆತರ ಕೂದ್ಲನ? ಯಾವಾಗ ಮಾಡ್ಕೋತಿಯ? ನೆನ್ನೆ ಮಾಡ್ಕೊಂಡಿದ್ಯಾ ಆತರ ಕೂದ್ಲು? ಅವ್ರು ಯಾರು ಹೇಳೋ? ಸೂಪರ್ ಮ್ಯಾನ್ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಓಕೆ ಸರಿ, ಇವಾಗ ನೆಕ್ಸ್ಟ್ ಪಿಕ್ಚರ್ ನೋಡೋಣ. ಓಕೆ, ನೆಕ್ಸ್ಟ್ ಪಿಕ್ಚರ್. ಮಂಕಿ. ಮಂಕಿ ಏನ್ ಮಾಡ್ತಿದೆ? ಮಂಕಿ ಬ್ಯಾಟ್ ಹಿಡಿತಾ ಇದೆ. ಯಾವ ಆಟ ಅದು? ಕ್ರಿಕೆಟ್ ಅಂಡ್ ಬಾಲ್. ಕ್ರಿಕೆಟ್ ಅಲ್ಲಿ ಏನ್ ಆಡ್ತಾರೆ ಗೊತ್ತಾ ನಿಂಗೆ? ಬ್ಯಾಟಿಂಗ್ ಬಾಲ್. ಯಾರ್ ಬಾಲ್ ಹಾಕ್ತಾರ? ನಾನು. ಬ್ಯಾಟ್ ಯಾರು ಮಾಡ್ತಾರೆ? ನಾನು. ಬಾಲು ನೀನ್ ಹಾಕ್ಬಿಟ್ಟು ಬ್ಯಾಟು ನೀನೇ ಮಾಡ್ಬಿಡೋದ? ಔಟ್ ಯಾರು ಆಗದ? ಔಟು ನೀನೆ. ಇವಾಗ ನೆಕ್ಸ್ಟ್ ಪಿಕ್ಚರ್ ನೋಡೋಣ. ನೋಡಿ, ಲ್ಯಾಪ್ಟಾಪ್ ಆಗ್ತಾ ಇದೆ. ಅದ್ ಯಾವ್ದ್ರ ಮೇಲೆ ಕೈ ಇಟ್ಟಿದೆ ಅದು ಗೊತ್ತಾ ನಿಂಗೆ? ಮೌಸ್. ಬಾಲನೇ ಇಲ್ಲ ಮೌಸ್ಗೆ. ಅದು ಲ್ಯಾಪ್ಟಾಪ್ ಇರುತ್ತೆ. ನಿಂಗ್ ಲ್ಯಾಪ್ಟಾಪ್ ಆಪರೇಟ್ ಮಾಡಕ್ ಬರುತ್ತಾ ಅಭಿಜ್ಞಾ?
ಏನ್ ಮಾಡ್ತೀಯ ನೀನ್ ಲ್ಯಾಪ್ಟಾಪ್ ಅಲ್ಲಿ? ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಮಾಡ್ತೀವಿ. ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಮಾಡ್ತೀರಾ ಅಪ್ಪ? ಲಾಸ್ಟ್ ಪಿಕ್ಚರ್ ನೋಡೋಣ ಈಗ ಏನ್ ಬರುತ್ತೆ ಅಂತ. ಓಕೆ, ಹಾ, ಏನ್ ಮಾಡ್ತಿದ್ದಾನೆ ಯುವ? ಏರೋಪ್ಲೇನ್. ಏನೇ ಮಾಡ್ತಿದ್ದಾನೆ? ಜಂಪಿಂಗ್. ಹಿಂಗ್ ಉಲ್ಟಾ ಯಾಕೆ ಬೀಳ್ತಿದಾರ ಮತ್ತೆ? ಅವನ್ಗೆ ಬುದ್ಧಿ ಸರಿ. ಬುದ್ಧಿ ಇಷ್ಟೆಲ್ಲ ಮಾಡಿದಿರಲ್ವಾ, ನಾನ್ ನಿಮ್ಗೆ ಏನ್ ಕೊಡ್ಲಿ? ಗಿಫ್ಟ್ ಗ್ಯಾರಂಟಿನಾ? ಓಕೆ, ಎಲ್ಲರಿಗೂ ಗಿಫ್ಟ್ ಕೊಡೋಣ ಈಗ. ನಿಮ್ಮ ಮನೆಯಲ್ಲೂ ಇದೇ ತರ ಮುದ್ದು ಮುದ್ದಾಗಿ ಮುಗ್ಧವಾಗಿ ಪಟ ಪಟ ಅಂತ ಮಾತಾಡೋ ಮಕ್ಕಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕಳಿಸಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, CCU ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಮಗುವಿನ ಹೆಸರು, ಸ್ಪೇಸ್ ಮಗುವಿನ ವಯಸ್ಸು, ಸ್ಪೇಸ್ ಯಾವ ಊರಿಂದ ಕಳಿಸ್ತಾ ಇದ್ದೀರಾ, ಇಷ್ಟನ್ನು ಟೈಪ್ ಮಾಡಿ 58585ಗೆ ಮೆಸೇಜ್ ಮಾಡಿ. ಹಾಗೆ ಮಗು ವಿಡಿಯೋಸ್ನ ಕೂಡ ಈ ಕೆಳಗೆ ಬರ್ತಿರೋ ವೆಬ್ಸೈಟ್ ಅಡ್ರೆಸ್ಗೆ ನೀವು ಅಪ್ಲೋಡ್ ಮಾಡ್ಬೋದು. ಮತ್ತೆ ಮುಂದಿನ ವಾರ ನಾನು ನಿಮ್ಮನ್ನ ಇಲ್ಲೇ ಭೇಟಿ ಆಗ್ತೀನಿ. ಇದು ರಾಮರಾಜ್ ಕಾಟನ್ ಚಿನ್ನದ ಚಿಲಿಪಿಲಿ ಪವರ್ಡ್ ಬೈ ವಂಡರ್ಲಾ. ಮತ್ತೆ ಸಿಗೋರ್ಗು ಚಾಚಾ ಬಾಬಾಯ್ ಅಂಡ್ ಸಿ ಯೂ.